ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪವಿತ್ರ. ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಸ್ನೇಹಿತರೆ, ಇವತ್ತಿನ ದಿನ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಗುರುವಾರದ ಬ್ಲಾಗು. ಸೊ ಗುರುವಾರದ ಮಾರ್ನಿಂಗ್ ಒಂದು ರುಟೀನ್, ಬೆಳಗ್ಗೆ ಎದ್ದ ತಕ್ಷಣ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿತ್ತು, ಅದನ್ನು ಮುಗಿಸ್ಕೊಂಡು ಪಾತ್ರೆ ವಾಶ್ ಮಾಡ್ತಾ ಇದ್ದೀನಿ. ಸೊ ಎವ್ರಿ ಡೇ ನಾನು ನೈಟೇನೆ ಪಾತ್ರೆ ತೊಳೆದಿರ್ತಾ ಇದ್ದೆ, ಬಟ್ ನಿನ್ನೆ ಪಾತ್ರೆ ತೊಳೆಯೋಕ್ಕಾಗಲಿಲ್ಲ ಸ್ನೇಹಿತರೆ, ಸ್ವಲ್ಪ ತುಂಬಾ ಲೇಟ್ ಆಗೋಯಿತು ಮಲ್ಗೋದು. ಸೊ ಹಾಗಾಗಿ ಪಾತ್ರೆ ತೊಳಿಲಿಲ್ಲ. ಯಾಕೆ ಅಂತ ಅಂದರೆ, ನಾನು ಶಿವರಾತ್ರಿ ಹಬ್ಬ ಬಂದುಬಿಟ್ಟು ಭಾನುವಾರ ಇದೆ ಅಂತ ಅಂದ್ಕೊಂಡಿದ್ದೆ. ನನ್ನ ಕ್ಯಾಲೆಂಡರ್ನೇ ಅಷ್ಟು ಗಮನ ಕೊಟ್ಟು ನೋಡಿರಲಿಲ್ಲ. ಸೊ ಕ್ಯಾಲೆಂಡರ್ ನಾನು ಜನವರಿಯಿಂದ ಫೆಬ್ರವರಿಗೆ ತಿರುವಿ ಹಾಕುವಾಗ ಅಮಾವಾಸ್ಯೆ ಎಂದಿದೆ ಅಂತ ನೋಡ್ಕೊಂಡಿದ್ದೆ, ಭಾನುವಾರ ಇತ್ತು. ಸೊ ಹಾಗಾಗಿ ಭಾನುವಾರನೇ ಶಿವರಾತ್ರಿ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಶಿವರಾತ್ರಿ ಬಂದುಬಿಟ್ಟು ಶುಕ್ರವಾರ ಇದೆ, ಅಂದರೆ ನಾಳೆ ಇದೆ. ಸೊ ನಾಳೆ ಶಿವರಾತ್ರಿ ಇಟ್ಕೊಂಡು ಮನೆ ಒಂದಿನಕ್ಕೆಲ್ಲ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ನಾನು 4 ಗಂಟೆ ಅಷ್ಟೊತ್ತಿಗೆ ನನ್ನ ಕ್ಯಾಲೆಂಡರ್ ನೋಡಿದ್ದು, ಬಟ್ ಆವಾಗ ನನಗೆ ಗೊತ್ತಾಗಿದ್ದು ಶುಕ್ರವಾರನೇ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಮತ್ತೆ 4 ಗಂಟೆ ನಂತರ ಹಾಲು ಮತ್ತು ಬೆಡ್ರೂಮು, ಹಾಗೆ ಒಂದು ಚಿಕ್ಕ ರೂಮ್, ನಾವು ಬಟ್ಟೆ ಎಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಚಿಕ್ಕ ರೂಮ್ ಇದೆ. ಸೊ ಅದಿಷ್ಟನ್ನೆಲ್ಲ ನಾನು ನಿನ್ನೆ ಕ್ಲೀನ್ ಮಾಡಿಕೊಂಡು ಬಟ್ಟೆ ಎಲ್ಲ ಜೋಡಿಸ್ಕೊಂಡು ಐಟಮ್ಸ್ಗಳೆಲ್ಲ ಜೋಡಿಸ್ಕೊಳ್ಳೋ ಅಷ್ಟರಲ್ಲಿ 11:30 ಆಯಿತು ಸ್ನೇಹಿತರೆ. ಸೊ ಊಟ ಗೀಟ ಮಾಡ್ಕೊಂಡು ಮಲ್ಕೊಳ್ಳೋ ಅಷ್ಟೊತ್ತಿಗೆ 11:30 ಆಗಿತ್ತು. ಹಾಗಾಗಿ ಪಾತ್ರೆ ಏನು ನಾನು ತೊಳ್ತಿರ್ಲಿಲ್ಲ, ಹಾಗೆ ಮಲ್ಕೊಂಡಿದ್ದೆ. ಸೊ ಇವಾಗ ಎದ್ದ ತಕ್ಷಣ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ನೆಕ್ಸ್ಟು ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನಾನು ಇನ್ಸ್ಟೆಂಟ್ ರಾಗಿ ದೋಸೆ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರಿಗೆ ಕಾಯಿ ಸುಲಿದು ಕೊಡಿ ಒಂದು ಅಂತ ಹೇಳಿದೆ, ಕಲ್ಲೆತ್ತು ಹಾಕ್ಬಿಟ್ಟು ಅದನ್ನು ಪೀಸ್ 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 ಮಾಡಿದರು, ಅದನ್ನು ಕಾಯಿ ತುರಿಯೋದಕ್ಕೆ ಬರ್ತಾ ಇರಲಿಲ್ಲ. ಸೊ ಅಷ್ಟು ಪೀಸ್ ಆಗಿತ್ತು, ಅದಕ್ಕೆ ಅದನ್ನು ಚಿಕ್ಕದಾಗಿ ಚಾಪ್ ಮಾಡ್ತಾ ಹೋದರೆ ತುಂಬಾ ಟೈಮ್ ಆಗೋಗುತ್ತೆ. ಹಾಗೆ ಇವತ್ತು ಎದ್ದಿದ್ದು ಕೂಡ 6:45 ಆಗ್ತಾ ಬಂದಿತ್ತು. ಸೊ ಎದ್ದಿದ್ದು ಕೂಡ ಸ್ವಲ್ಪ ಲೇಟೇ ಆಯಿತು. ಸೊ ಲೇಟಾಗಿ ಮಲ್ಕೊಂಡಲ್ವಾ, ಸೊ ಹಾಗಾಗಿ ಎದ್ದೇಳೋದು ಕೂಡ ಲೇಟ್ ಆಯಿತು. ಹಾಗಾಗಿ ಇವತ್ತು ಇನ್ಸ್ಟೆಂಟ್ ರಾಗಿ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ ಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡು, ಸೊ ಕಾಯಿ ತುರಿಯೋಕ್ಕೆ ಬರ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ತುರ್ಕೊಂಡೆ. ಇದರಲ್ಲಿ ಸ್ವಲ್ಪ ನಾನು ಎತ್ತಿಟ್ಕೊಂಡಿರ್ತೀನಿ, ಅಂದರೆ ಎಲ್ಲದನ್ನು ಒಂದೇ ಸಾರಿಗೆನೆ ತುರ್ಕೊಂಡು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಸೊ ಬೇಕಾದಾಗ ನನಗೆ ಯೂಸ್ ಮಾಡೋದಕ್ಕೆ ಚೆನ್ನಾಗುತ್ತೆ, ಕೆಲಸನೂ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಮೊದಲೇ ಟೈಮ್ ಆಗಿ ಹೋಗಿತ್ತು ಇವತ್ತು. ಸೊ ಮಕ್ಕಳಿಗೆ ಬೇರೆ ಆಲ್ರೆಡಿ ಸ್ಕೂಲಿಗೆ ಟೈಮ್ ಆಗಿತ್ತು, 8:30 ಆಗ್ತಾನೆ ಬಂತು. ನನ್ನ ಮಗ ನೋಡಿದರೆ ಫ್ರೆಶ್ ಅಪ್ ಆಗ್ಲಿಕ್ಕೆ ಹೋಗಿದ್ದಾನೆ, ಅಮ್ಮ ಟಿಫನ್ ರೆಡಿ ಮಾಡು ಅಂತ ಹೇಳ್ಬಿಟ್ಟು. ದೋಸೆ ನೋಡಿದರೆ ಹೇಳ್ತಾನೆ ಇಲ್ಲ. ಸೊ ನೋಡ್ತಾ ಇರ್ಬೋದು 2 ದೋಸೆ ಕೆಟ್ಟೋಯ್ತು ನಂದು, ಯಾಕೆ ಹೀಗಾಯಿತು ಇವತ್ತು ಅಂತಲೂ ಕೂಡ ಗೊತ್ತಿಲ್ಲ. ಹಾಗಾಗಿ ಈರುಳ್ಳಿ ತೊಗೊಂಡು ನೀಟಾಗಿ ನಾನು ಆಯಿಲ್ನ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ನಾನು ಸೆಟ್ ಮಾಡ್ಕೊಳ್ತೀನಿ. ಸೊ ಈರುಳ್ಳಿ ತೊಗೊಂಡು ಎಣ್ಣೆ ಹಚ್ಚೋದ್ರಿಂದ ಸೊ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡೋಣ ನೆಕ್ಸ್ಟ್ ಒಂದು ದೋಸೆ ಹಾಕ್ಕೊಂಡೆ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಸ್ನೇಹಿತರೆ. ಸೊ ಇದು ಪಕ್ಕ 100% ನನಗೆ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಹೋಪ್ ಇತ್ತು. ಸೊ ಹಾಗಾಗಿ ಈ ದೋಸೆನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡೆ. ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡು ಇದ್ರದ್ದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಇವಾಗ ಇದನ್ನು ನಾನು ರಿಟರ್ನ್ ಹಾಕ್ತಾ ಇದ್ದೀನಿ. ಸೊ ದೋಸೆ ಒಂದು ಸೈಡ್ ಏನಾದರೂ ಚೆನ್ನಾಗಿ ಬಂತು ಅಂದರೆ ಪರ್ಫೆಕ್ಟಾಗಿ 2 ಕಡೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಕ್ಕಿ ದೋಸೆ ಆ ಥರದ್ದೆಲ್ಲ ನಾನು ಒಂದೇ ಸೈಡೇ ಬೇಯಿಸ್ಕೊಳ್ತೀನಿ, ಬಟ್ ಈ ರೀತಿ ರಾಗಿ ದೋಸೆ ಮಾಡಿದಾಗ 2 ಸೈಡ್ ಬೇಯಿಸ್ಕೊತೀನಿ. ಹಾಗೆ ಸ್ನೇಹಿತರೆ ಇವತ್ತು ಕಿಚನ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು, ನಿನ್ನೆ ಹಾಲು ಅದೆಲ್ಲ ಕ್ಲೀನ್ ಆಗಿತ್ತು, ಇವತ್ತು ಕಿಚನ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಕೊಂಡೆ. ಸೊ ನಮ್ಮ ಮನೆಯವರ ಚಿಕ್ಕ ಮಗು ಥರ ನಮ್ಮ ಮನೆಯವರು ಯಾವಾಗಲೂ ಒಂದೇ ಹಠ. ಸೊ ಬೆಳಗ್ಗೆ ದೋಸೆ ಅಷ್ಟು ಚೆನ್ನಾಗಿ ತಿಂದಿರಲಿಲ್ಲ, ರಾಗಿ ಅಂಬ್ಲಿ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತಿಗೆ ಒಂದು 2 ದೋಸೆ ತಿಂದಿದ್ರು. ಮತ್ತೆ ಹೊಟ್ಟೆ ಹಶುವಾಗೈತೆ ಅಂತ ನಂಗೆ ದೋಸೆ ಮಾಡಿಕೊಡು ಅಂತ ಹೇಳ್ತಾ ಇದ್ರು. ಚಟ್ನಿ ಇಲ್ಲ ಅಂದ್ರೂ ಕೂಡ ಸಾಂಬಾರ್ ಜೊತೆ ದೋಸೆ ತಿಂತಾ ಇದ್ದಾರೆ. ನನ್ನ ಸಾಮಾನೆಲ್ಲ ಎತ್ತಿಡ್ತಾ ಇದ್ದೆ. ಸೊ ನನಗೆ ದೋಸೆ ಬೇಕು, ನಂಗೆ ದೋಸೆ ಬೇಕು ಅಂತ ಕೇಳ್ತಾ ಇದ್ರು. ಸೊ ಮಕ್ಕಳ ಥರ ಹಠ ಮಾಡಿದ್ರು, ಹಾಗಾಗಿ ಅವ್ರಿಗೆ ದೋಸೆ ಮಾಡಿಕೊಟ್ಟು ನೆಕ್ಸ್ಟು ಮತ್ತೆ ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡಿಕೊಂಡೆ ಸ್ನೇಹಿತರೆ. ಸೊ ಇಷ್ಟೊಂದು ಐಟಮ್ಸ್ಗಳೆಲ್ಲ ಎತ್ತಿಟ್ಟಿದ್ದೀನಿ. ಹಾಗೆ ಇದು ಡೀಪ್ ಕ್ಲೀನಿಂಗು ಕೂಡ ಅಲ್ಲ, ತುಂಬ ಸಿಂಪಲ್ಲಾಗಿಯೇ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಂತ ತುಂಬಾ ಸಿಂಪಲ್ಲೂ ಕೂಡ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಇವಾಗ ಎಲ್ಲ ಐಟಮ್ಸ್ಗಳನ್ನ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ನಾವು ರೆಗ್ಯುಲರಾಗಿ ಟೈಲ್ಸ್ನೆಲ್ಲ ಡೈಲಿ ಒರೆಸ್ತಿರ್ತೀನಿ, ಕಿಚನ್ ಟೈಲ್ಸ್ ಎಲ್ಲ ಒರೆಸ್ತಿರ್ತೀನಿ, ಬಟ್ ಒಂದು ಪಾರ್ಟ್ ನಾನು ಒರೆಸ್ಕೊಂಡಿರಲಿಲ್ಲ. ಯಾಕೆ ಅಂದರೆ ನಿಮಗೆ ಒಂದು ಒಳ್ಳೆ ಯೂಸ್ಫುಲ್ ಟಿಪ್ಸ್ನ ಅದರ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಅದೊಂದು ಪಾರ್ಟನ್ನು ಒರೆಸ್ಕೊಂಡಿರಲಿಲ್ಲ. ನಾನಿಲ್ಲಿ ಒಂದು ವಾಟ್ರ್ ಬಾಟ್ಲಿಗೆ ಒಂದು ಸ್ವಲ್ಪ ಶಾಂಪು ಹಾಕ್ಕೊಂಡಿದ್ದೀನಿ. ಸೊ ಯಾಕಪ್ಪ ಇವಳು ಈ ವಾಟ್ರ್ ಬಾಟ್ಲಿಗೆ ಶಾಂಪು ಹಾಕ್ಕೊಳ್ತಿದ್ದಾಳೆ ಅಂತ ನೋಡ್ತಿದ್ದಾರೆ. ಸೊ ಅದೇ ಸ್ನೇಹಿತರೆ ಯೂಸ್ಫುಲ್ ಟಿಪ್ಸ್ ಅಂತ ಹೇಳಿದ್ದು, ಒಂದೇ ರೂಪಾಯಿ ಖರ್ಚಲ್ಲಿ ಇಡೀ ಮನೆಯನ್ನೆಲ್ಲ ನಾವು ಕ್ಲೀನ್ ಮಾಡ್ಬೋದು. ಸೊ ಅಷ್ಟೊಂದು ಯೂಸ್ಫುಲ್ ಆಗುತ್ತೆ ಈ ಒಂದು ಶಾಂಪು. ಸೊ ನಿಮ್ಗೆ ಯಾವುದು ಶಾಂಪು ಬೇಕೋ ನೀವು ಯಾವುದಾದ್ರೂ ಶಾಂಪು ಯೂಸ್ ಮಾಡ್ಬೋದು. ಸೊ ನಾವು ಯಾವಾಗಲೂ ಹೆಡ್ ಆ್ಯಂಡ್ ಶೋಲ್ಡರೇ ಯೂಸ್ ಮಾಡ್ತೇವಲ್ವ, ಸೊ ಹಾಗಾಗಿ ನಾನು ಹೆಡ್ ಆ್ಯಂಡ್ ಶೋಲ್ಡರೇ ಒಂದು ಸ್ವಲ್ಪ ಹಾಕ್ಕೊಂಡೆ, ಒಂದು ಅರ್ಧ ಹಾಕ್ಕೊಂಡೆ. ಇವಾಗ ಆಲ್ರೆಡಿ ಒಂದು ಅರ್ಧ ಹಾಕ್ಕೊಂಡು ನಿನ್ನೆ ಹಾಲು ಮತ್ತು ಇವತ್ತು ಕಿಚನ್ ಕ್ಲೀನಿಂಗ್ ಆಯಿತು, ಅಂದರೆ ಎವ್ರಿ ಡೇ ನಾನು ಗ್ಯಾಸ್ ಹತ್ರ ಆಗಿರ್ಬೋದು, ಹಾಗೆ
ಸಿಂಕ್ ಹತ್ರ ಆಗಿರ್ಬೋದು ಅಲ್ಲೆಲ್ಲ ನಾನು ಡೈಲಿ ಕ್ಲೀನ್ ಮಾಡ್ತಿರ್ತೇನಲ್ವ, ಸೊ ನನಗೆ ಅಲ್ಲಿ ಅಷ್ಟೊಂದೇನು ಇದು ಬೇಕಾಗಲಿಲ್ಲ. ಸೊ ಹಾಗಾಗಿ ನಿನ್ನೆ ದಿನ ಏನು ಮಿಕ್ಕಿತ್ತು ಅದರಲ್ಲಿ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಜೋಡಿಸ್ಕೊಂಡಿದ್ದೀನಿ. ಸೊ ಒನ್ ಪಾರ್ಟು ನಾನು ಇನ್ನೂ ವರ್ಕ್ಕೊಂಡಿಲ್ಲ ಸ್ನೇಹಿತರೆ, ಇದನ್ನು ಹಾಗೇ ಬಿಟ್ಟಿದ್ದೀನಿ. ಯಾಕೆಂದರೆ ಇದನ್ನು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊದಲು ಇಲ್ಲಿ ತುಂಬಾ ಮಿಸ್ಸಿ ಮಿಸ್ಸಿ ಆಗಿತ್ತು. ಇಲ್ಲಿ ನಾನು ಮಿಕ್ಸಿ ಆನ್ ಮಾಡ್ತಾ ಇರ್ತೀನಿ, ಮಿಕ್ಸಿ ಒಳಗಡೆ ಏನಾದರೂ ಖಾರ ಅದು ಇದು ರುಬ್ತಾ ಇರ್ತೀವಲ್ವ, ಸ್ವಲ್ಪನಾದರೂ ಅದು ಗೋಡೆಗೆ ಸಿಡ್ದಿರುತ್ತೆ. ಸೊ ಅದನ್ನೆಲ್ಲ ನಾನು ಹಾಗೇ ಬಿಟ್ಟಿದ್ದೆ. ಸೊ ಈ ಒಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಎಲ್ಲೆಲ್ಲಿ ಗಲೀಜಾಗಿತ್ತು ಅಂತೆಲ್ಲ ಎಲ್ಲ ಕಡೆಗೂ ನಾನು ಆ ಒಂದು ಶಾಂಪುದು ನೀರೇನಿತ್ತು ಅದನ್ನೆಲ್ಲ ಕಡೆ ನಾನು ಸ್ಪ್ರಿಂಕಲ್ ಮಾಡಿಕೊಂಡೆ. ಸೊ ನಿಮಗೆ ಗಲೀಜು ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಎಲ್ಲ ತುಂಬಾ ಗಲೀಜಾಗಿತ್ತು. ಸೊ ನೋಡಿ ಇಲ್ಲೆಲ್ಲ ಈ ಥರ ಎಲ್ಲ ತುಂಬಾ ಗಲೀಜಾಗಿತ್ತು. ಹಾಗೆ ಸ್ವಿಚ್ ಬೋರ್ಡು ಕೂಡ ಇದರಿಂದ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು, ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡ್ತಾ ಇರ್ಬೋದು ಸ್ವಿಚ್ ಬೋರ್ಡ್ ಕೂಡ ತುಂಬಾ ಗಲೀಜಾಗಿತ್ತು, ಇದನ್ನು ಕೂಡ ನಾನು ಯಾವುದನ್ನು ಸ್ವಚ್ಛ ಮಾಡ್ಕೊಂಡಿರಲಿಲ್ಲ. ಸೊ ಇವಾಗ ನೀವು ಈ ರೀತಿ ಮ್ಯಾಜಿಕ್ ಕ್ಲಾತ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಈ ರೀತಿ ಕಾಟನ್ ಕ್ಲಾತ್ ಇರುತ್ತಲ್ವ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ನನ್ನ ಮಗಂದು ಡ್ರಾಯರ್ ತೊಗೊಂಡಿದ್ದೀನಿ, ಸೊ ಅದು ಹರಿದೋಗಿತ್ತು, ಹಾಗಾಗಿ ಮೊದಲಿಗೆ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೆ. ಮತ್ತೆ ಎಲ್ಲಿ ತುಂಬ ಕಲೆ ಇರುತ್ತೋ ಅಲ್ಲಿ ಇನ್ನೊಂದ್ಸರಿ ನಾವು ಸ್ಪ್ರಿಂಕಲ್ ಮಾಡಿಕೊಂಡು ಒರೆಸ್ಕೊಳ್ಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಒನ್ ಟೈಮ್ ನಾನು ಸ್ಪ್ರಿಂಕಲ್ ಮಾಡಿಕೊಂಡು ಒರೆಸ್ಕೊಂಡಿದ್ದು, ಎಷ್ಟು ಕ್ಲೀನ್ ಆಗುತ್ತೆ ಅಂತಂದರೆ ಹಾಗೆ ಶೈನಿಂಗ್ ಬರುತ್ತೆ. ಹಾಗೆ ಶಾಂಪು ಹಾಕೋದ್ರಿಂದ ಒಳ್ಳೆ ಫ್ರೆಶ್ನೆಸ್ ಫೀಲ್ ಕೊಡುತ್ತೆ ಸ್ನೇಹಿತರೆ, ಗಮ್ ಅಂತ ಪರಿಮಳ ಬರ್ತಾ ಇರುತ್ತಲ್ಲ, ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇವಾಗ ಎಲ್ಲೆಲ್ಲಿ ಸ್ವಲ್ಪ ಕಲೆ ಜಾಸ್ತಿ ಅನ್ನೋ ಥರ ಇತ್ತು ಅಲ್ಲಿ ಸ್ವಲ್ಪ ನೀರನ್ನು ನಾನು ಈ ಥರ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಅದನ್ನು ಈ ಒಂದು ಕ್ಲಾತಿಂದ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಒಂದು ಕ್ಲಾತ್ ಇದೆ ಅದರಲ್ಲಿ ನೀವು ಈಸಿಯಾಗಿ ಒರೆಸ್ಕೊಳ್ತೀರಾ ಅನ್ಬೋದು, ಬಟ್ ಈ ಥರ ಕ್ಲಾತಲ್ಲೂ ನಾವು ಒರೆಸ್ಕೋಬೋದು. ಬಟ್ ಇಲ್ಲಿ ಸ್ವಿಚ್ ಬೋರ್ಡ್ಗೆ ನಾವು ನೀರನ್ನ ಸ್ಪ್ರಿಂಕಲ್ ಮಾಡಬಾರ್ದು ಸ್ನೇಹಿತರೆ, ಯಾಕೆಂದರೆ ಕರೆಂಟ್ ಇರುತ್ತೆ. ಹಾಗಾಗಿ ಬಟ್ಟೆ ಏನು ತೊಗೊಂಡಿದ್ನಲ್ವ, ಸೊ ಆ ಬಟ್ಟೆಗೆ ನಾನು ನೀರನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡು ಈ ರೀತಿ ಒರೆಸ್ಕೊಳ್ತಾ ಇದ್ದೀನಿ. ಕೋಲ್ಗೇಟ್ ಹಾಕುಜ್ಜೋದು, ಸೋಡಾ ಪುಡಿ ಹಾಕೋದು, ಅದು ಹಾಕೋದು, ಇದು ಹಾಕೋದು ಏನು ಬೇಡ. 1 ರೂಪಾಯಿ ಶಾಂಪೂಗೆ ನಾವು ಏನಾದರೂ ಖರ್ಚು ಮಾಡಿದ್ವಿ ಅಂದರೆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಐಟಮ್ನು ನಾವು ಕ್ಲೀನ್ ಮಾಡ್ಕೋಬೋದು. ಸೊ ಸ್ವಿಚ್ ಬೋರ್ಡ್ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಯಿತು ಅಂತಂದರೆ ತುಂಬಾ ಕ್ಲೀನ್ ಆಗೋಯ್ತು, ಎಷ್ಟು ಗಲೀಜಿತ್ತಲ್ವ. ಸೊ ಅದೆಲ್ಲ ಇವಾಗ ನೀಟಾಗಿ ಕ್ಲೀನ್ ಆಯಿತು. ಸೊ ಈ ಥರ ಕ್ಲೀನ್ ಇದ್ದರೆ ತುಂಬಾ ಖುಷಿಯಾಗುತ್ತೆ ಹೆಣ್ಮಕ್ಳಿಗೆ, ಕಿಚನ್ ಕ್ಲೀನ್ ಇತ್ತು ಅಂತಂದರೆ. ನೆಕ್ಸ್ಟು ಇವಾಗ ನಾನು ಮಿಕ್ಸರ್ನು ಕೂಡ ನಾನು ವಾಶ್ ಮಾಡ್ಕೊಂಡಿರಲಿಲ್ಲ ಸ್ನೇಹಿತರೆ, ನೋಡ್ತಾ ಇರ್ಬೋದು ಎಷ್ಟೊಂದು ಗಲೀಜಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಕೂಡ ನಾನು ಈ ಒಂದು ಶಾಂಪು ನೀರಿಂದನೇ ಕ್ಲೀನ್ ಮಾಡ್ಕೊಳ್ತೀನಿ. ಮೇಲ್ಗಡೆ ನೀವು ನೀರನ್ನು ಹಾಕೋದಕ್ಕೆ ಹೋಗಬೇಡಿ, ಸೈಡಲ್ಲಿ ನೀವು ನೀರು ಹಾಕ್ಕೊಳ್ಬೋದು ಬಟ್ ಮೇಲ್ಗಡೆ ನೀರು ಹಾಕ್ಕೋಬಾರ್ದು. ಸೊ ಒಳಗಡೆ ಮೋಟ್ರಿಗೆ ಹೋಗ್ಬಿಡತ್ತೆ ನೀರು, ಹಾಗಾಗಿ ಈ ಥರ ಸೈಡಲ್ಲಿ ಹಾಕ್ಕೊಂಡ್ರೆ ಪರವಾಗಿಲ್ಲ. ಸೊ ಇವಾಗ ಇದನ್ನು ಹಾಕ್ಕೊಂಡು ಇವಾಗ ನೀಟಾಗೆಲ್ಲ ನಾನು ವಾಶ್ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು ನೀವು ಒಂದೇ ಸರಿ ನಾನು ನೀರು ಹಾಕ್ಕೊಂಡಿದ್ದಷ್ಟೇ, ಸೊ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಹಾಗೆ ಇದು ನೀವು ಸ್ವಿಚ್ ಬೋರ್ಡು, ಟೈಲ್ಸು, ಮಿಕ್ಸಿ ಈ ಥರದ್ದಷ್ಟೇ ಅಲ್ಲದೆ ನಿಮ್ಮ ಗ್ಲಾಸು, ಡೋರು, ವಿಂಡೋಸು, ಸೊ ಮತ್ತು ಫ್ರಿಜ್ಜು ಆ ಥರದ್ದೆಲ್ಲ ಗ್ಲಾಸ್ ಇರುತ್ತಲ್ವ ಮೇಲ್ಗಡೆ, ಸೊ ಆ ಥರ ಒಳಗಡೆ ಎಲ್ಲ ನೀವು ಹಾಕೋದಕ್ಕೆ ಹೋಗ್ಬಿಡಿ. ಒಳಗಡೆ ಯಾವುದೇ ಶಾಂಪು ಅದು ಏನು ಯೂಸ್ ಮಾಡಬಾರ್ದು ಸ್ನೇಹಿತರೆ ಫ್ರಿಡ್ಜಿಗೆ. ಮೇಲ್ಗಡೆ ಮಾತ್ರ ಮಕ್ಕಳು ಆ ಕೈಯಿಂದ ಈ ಕೈಯಿಂದ ಹಿಡಿದಿರ್ತೀವಿ, ಸಮ್ ಟೈಮ್ ನಾವು ಕೂಡ ಏನಾದರೂ ಕೆಲಸ ಮಾಡ್ತಿರ್ತೀವಿ ಯಾವುದೋ ಒಂದು ಕೈಯಲ್ಲಿ ಹೋಗ್ಬಿಟ್ಟು ಡೋರ್ ಎಲ್ಲ ಎಳಿತಿರ್ತೀವಿ, ಸೊ ಸ್ವಲ್ಪ ಗಲೀಜು ಥರ ಆಗಿರುತ್ತಲ್ವ. ಈ ಶಾಂಪು ನೀರನ್ನು ನೀವು ಅದಕ್ಕೆ ಸ್ಪ್ರಿಂಕಲ್ ಮಾಡಿ ಒರೆಸೋದ್ರಿಂದ ತುಂಬಾ ಶೈನಿಂಗ್ ಬರುತ್ತೆ, ಹಾಗೆ ತುಂಬ ಕ್ಲೀನು ಕೂಡ ಆಗುತ್ತೆ, ಹಾಗೆ ಕ್ವಿಕ್ ಆ್ಯಂಡ್ ಫಾಸ್ಟಾಗೂ ನಮ್ಮ ಕೆಲಸ ಆಗುತ್ತೆ. ಸೊ ಜಾಸ್ತಿ ಹೊತ್ತು ಟೈಮು ಕೂಡ ತೊಗೊಳ್ಳೋದಿಲ್ಲ. ನೀವು ಇವಾಗ ಮಿಕ್ಸಿ ನೋಡ್ತಾ ಇರ್ಬೋದು, ಸೊ ಎಷ್ಟು ಕ್ಲೀನ್ ಆಯಿತು ಅಂತಂದರೆ ಎಲ್ಲ ಕಡೆ ಕ್ಲೀನ್ ಆಯಿತು. ಬಟ್ ಇಲ್ಲಿ ಒಳಗಡೆ ನಾವು ನೀರನ್ನು ಹಾಕೋಬಾರ್ದು. ಸೊ ಒಳಗಡೆ ನಾವು ಹೇಗೆ ಕ್ಲೀನ್ ಮಾಡಬೇಕು ಅಂತಂದರೆ ನಾನು ನಿಮಗೆ ಸ್ವಿಚ್ ಬೋರ್ಡ್ನ ಏನು ತೋರಿಸಿದ್ನೋ ಅದೇ ಮೆಥಡಲ್ಲೇ. ಸೊ ಇಲ್ಲೂ ಕೂಡ ಒಳಗಡೆ ಕ್ಲೀನ್ ಮಾಡ್ಕೊಳ್ಬೇಕು. ಈ ಒಂದು ಕ್ಲಾತಿಗೆ ನಾನು ನೀರನ್ನ ಸ್ಪ್ರಿಂಕಲ್ ಮಾಡಿಕೊಂಡು ಇದ್ರ ಸಹಾಯದಿಂದ ನಾನು ಒಳಗಡೆ ಎಲ್ಲ ಕಡೆ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ನೋಡ್ತಾ ಇರ್ಬೋದು ನೀವು ಒಳಗಡೆನೂ ಕೂಡ ಎಷ್ಟೊಂದು ಗಲೀಜಾಗಿದೆ ಅಂತ ಹೇಳ್ಬಿಟ್ಟು. ನಾನು ತುಂಬ ದಿನ ಆಗಿತ್ತು ಇದನ್ನು ಯಾವುದು ವಾಶ್ ಮಾಡಿರಲಿಲ್ಲ. ಸೊ ಈ ಒಂದು ವಿಡಿಯೋ ಮಾಡೋಣ, ಈ ಒಂದು ಯೂಸ್ಫುಲ್ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಲೇ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಸೊ ಕ್ಲೀನ್ ಇರೋದನ್ನು ತೋರಿಸೋದಕ್ಕೆ ಸರಿಯಾಗೋದಿಲ್ಲ, ಹಾಗಾಗಿ ಮೆಸ್ಸಿ ಮೆಸ್ಸಿ ಆಗಿರೋದನ್ನು ಈಸಿಯಾಗಿ ಹೇಗೆ ಕ್ಲೀನ್ ಮಾಡ್ಬೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಚಿಕ್ಕ ಹೋಲ್ ಇದೆ ಅಲ್ವಾ, ಸೊ ಇಲ್ಲಿ ನಮ್ಮ ಬೆರಳೆಲ್ಲ ಹೋಗೋದಿಲ್ಲ. ಸೊ ಹಾಗಾಗಿ ನಾನು ಬಡ್ಸ್ ಇರುತ್ತಲ್ವ, ಸೊ ಬಡ್ಸಿಗೆ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಅದರಿಂದ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು ಮಿಕ್ಸಿ ಜಾರ್ ಎಷ್ಟು ಕ್ಲೀನ್ ಆಯಿತು ಅಂದರೆ ತುಂಬ ಶೈನಿಂಗ್ ಬರ್ತಾ ಇದೆ, ಪಳ ಪಳ ಅಂತ ಹೊಳಿತಾ ಇದೆ. ಸೊ ವೈರು ಕೂಡ ನಾನು ಅದರಿಂದನೇ ನೀಟಾಗಿ ಒರೆಸ್ಕೊಂಡು
ಎತ್ತಿಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನನ್ನ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗೀತು, ಹಾಗೆ ಸಿಂಪಲ್ ಆಗಿ ಕ್ಲೀನ್ ಮಾಡ್ತೀವಿ ಅಂತ ಅನ್ನೋಕೆ ಆಗೋದೇ ಇಲ್ಲ, ಅದು ಡೀಪ್ ಕ್ಲೀನಿಂಗಿಗೆ ಹೋಗ್ಬಿಡುತ್ತೆ. ಎಲ್ಲ ಹೆಣ್ಮಕ್ಳ ಸ್ವಭಾವನೂ ಅಷ್ಟೇ. ಸೊ ಸಿಂಪಲ್ ಆಗಿ ನಾವೇನಾದರೂ ಮಾಡ್ಕೊಳ್ತೀವಿ ಕಿಚನ್ ಕ್ಲೀನಿಂಗ್ ಅಥವಾ ಹಾಲ್ ಕ್ಲೀನಿಂಗ್ ಅಂದರೆ ಆಗೋದಿಲ್ಲ. ಸೊ ಇನ್ನೊಂದು ಸ್ವಲ್ಪ ಅಲ್ವಾ, ಇನ್ನೊಂದು ಸ್ವಲ್ಪ ಅಲ್ವಾ, ಮಾಡೋಣ ಮಾಡೋಣ ಅನ್ನೋ ಥರ ಫೀಲ್ ಇರುತ್ತೆ. ಸೊ ಇವಾಗ ಎಲ್ಲ ಕಡೆಯೂ ಕ್ಲೀನ್ ಆಯಿತು. ಹಾಗೆ ಸ್ನೇಹಿತರೆ, ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಂಡಿಲ್ಲ. ಯಾಕೆ ಅಂತಂದರೆ ಅದು ನಾನು ಸ್ನಾನ ಮಾಡಿದೆ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದಿಲ್ಲ. ಸ್ನಾನ ಮುಗಿಸ್ಕೊಂಡು ಬಂದು ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ನಾಲ್ಕು ಕಪ್ ಬೇರೆ ತೆಗೆದಿದ್ದೀನಿ, ಅದೆಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ನಮ್ಮನೆಯವ್ರು ಬಂದುಬಿಟ್ಟು ಮಾರ್ಕೆಟಿಗೆ ಹೋಗಿದ್ರು, ಮಾರ್ಕೆಟಿಗೆ ಹೋಗ್ಬಿಟ್ಟು ಹಾಗೆ ಮಕ್ಕಳನ್ನ ಪಿಕಪ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದರು. ನಾನು ನನ್ನ ಮಗಳನ್ನ ಪಿಕಪ್ ಮಾಡ್ಕೊಂಡು ಬಂದೆ, ಕೆಲಸ ಎಲ್ಲ ಮುಗಿಸ್ಕೊಂಡು. ನೆಕ್ಸ್ಟು ನಮ್ಮನೆಯವರು ನಾಳೆ ಶಿವರಾತ್ರಿಗೆ ಅಂತ ಹೇಳ್ಬಿಟ್ಟು ಖರ್ಜೂರ ಮತ್ತು ಹಣ್ಣು ಅದೆಲ್ಲ ತೊಗೊಂಡು ಬಂದಿದ್ದಾರೆ. ಸೊ ಅದನ್ನೆಲ್ಲ ಅವರು ತೆಗೆದು ಇಡ್ತಾ ಇದ್ರು. ನನಗೆ ಸ್ವಲ್ಪ ಟಯರ್ಡ್ ಅಂತಲೇ ಅನ್ನಿಸ್ತು. ಸೊ ಹೊರಗೆ ಒಳಗೆ ಓಡಾಡ್ತಿರ್ತೀವಲ್ವ, ಸ್ವಲ್ಪ ಸುಸ್ತು ಅಂತ ಅನಿಸುತ್ತೆ. ಮಕ್ಕಳಿಗೆ ಹಣ್ಣು ಹೆಚ್ಚಿಕೊಟ್ಟಿದ್ವಿ. ಸೊ ಆರೆಂಜು ಸಿಪ್ಪೆ ಎಲ್ಲ ತೆಕ್ಕೊಟ್ಟಿದ್ವಿ, ಅವ್ರು ಹಣ್ಣು ತಿಂತಾ ಇದ್ದಾರೆ. ನಾನು ಬಂದುಬಿಟ್ಟು ಟೀ ಕುಡಿತಾ ಇದ್ದೀನಿ. ಸೊ ಗ್ಲಾಸ್ ಮಾತ್ರ ದೊಡ್ಡದು, ಟೀ ಮಾತ್ರ ಒಳಗಡೆ ಸ್ವಲ್ಪ ಇರುತ್ತೆ. ನಮ್ಮನೆಯವರು ಹಣ್ಣು ಆ ಥರದ್ದೆಲ್ಲ ಎತ್ತಿ ಇಟ್ಕೊಳ್ತಾ ಇದ್ದಾರೆ. ಹಾಗೆ ನಾಳೆ ಪೂಜೆಗೆ ಪತ್ರಿ ಬೇಕಲ್ವ, ಸೊ ಶಿವನ ಪೂಜೆಗೆ ಪತ್ರಿ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಏನಿಲ್ಲ ಅಂದ್ರೂ ಪರವಾಗಿಲ್ಲ, ಶಿವನ ಪೂಜೆಗೆ ಪತ್ರಿ ನಾವು ಏರಿಸೋದ್ರಿಂದ ತುಂಬಾ ಒಳ್ಳೆಯದು. ಸೊ ಇದಕ್ಕೆ ಒಂದು ಕಥೆನೇ ಇದೆ. ಸೊ ಅದನ್ನು ನಿಮಗೆ ಮತ್ತೆ ನಾನು ಇನ್ನೊಂದು ವೀಡಿಯೋದಲ್ಲಿ ಅಥವಾ ನಾಳೆ ವೀಡಿಯೋದಲ್ಲಿ ಖಂಡಿತ ಶೇರ್ ಮಾಡ್ತೀನಿ, ಪತ್ರಿ ಶಿವನಿಗೆ ಯಾಕೆ ಇಷ್ಟ ಅಂತ ಹೇಳ್ಬಿಟ್ಟು. ಹಾಗೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಸ್ನೇಹಿತರೆ, ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ. ಯೂಸ್ಫುಲ್ ಟಿಪ್ಸ್ಗಳ ಜೊತೆ ನಾನು ಡೈಲಿ ಒಂದೊಂದು ವ್ಲಾಗ್ನ ಶೇರ್ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.